ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಈಗೇನು ನಾವು ಫುಲ್ಲಿ ಲಾಕ್ಡೌನ್ ಅಂತ ಪ್ರತಿ ವಾರ 4 ದಿನ ಮಾಡ್ತಾ ಇದ್ವಿ. ಅದನ್ನು ಈ ವಾರ ಕೂಡ ಏನು ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ 10ನೇ ತಾರೀಕು ಜೂನಿಂದ 13ನೇ ತಾರೀಕು ಜೂನ್ವರೆಗೂ ಮಾಡ್ತಾ ಇದ್ದೀವಿ. ಬಟ್ ಈ ವಾರ ಒಂದು ಸಣ್ಣ ಸಣ್ಣ ಚೇಂಜಸ್ ಇರುತ್ತೆ. ಎ ಪಿ ಎಂ ಸಿಗಳಿಗೆ ಮುಂಚೆ ನಾವು ಅವ್ರಿಗೂ ಕೂಡ ಕ್ಲೋಸ್ ಮಾಡಿದ್ವಿ. ಬಟ್ ಈ ವಾರ ಎ ಪಿ ಎಂ ಸಿಗಳಿಗೆ ಏನು 6ರಿಂದ 10 ಗಂಟೆ ಇದೆ ಅದು ಎಲ್ಲ ಎ ಪಿ ಎಂ ಸಿಗಳು ಓಪನ್ ಇರುತ್ತೆ. ಸೊ ರೈತರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿನಲ್ಲಿ ಮಾಡಿದ್ದೀವಿ. ಅದಲ್ಲದೆ ಏನು ಪೆಟ್ರೋಲ್ ಬಂಕ್ಗಳು ಹೈವೇ ಮತ್ತು ಸ್ಟೇಟ್ ಹೈವೇ ಮತ್ತು ನ್ಯಾಷನಲ್ ಹೈವೇಗಳಲ್ಲಿ ಓಪನ್ ಇರುತ್ತೆ. ಹೋಟೆಲ್ಸು ಆ್ಯಸ್ ಯೂಶಲ್ ಹಾಸ್ಪಿಟಲ್ ಹತ್ತಿರ ಇರುವಂಥ ಹೋಟೆಲ್ಸ್ ಮಾತ್ರ ಅದು ಟೇಕ್ ಅವೇಗೆ ಮಾತ್ರ ಇರುತ್ತೆ, ಪಾರ್ಸಲ್ ತೊಗೊಂಡ್ಬೋದು. ಇನ್ನು ಬೇರೆ ಹೋಟೆಲ್ಸು ಕ್ಲೋಸ್ ಆಗುತ್ತೆ. ಸೊ ಏನು ನಾಳೆ ಇವತ್ತು ಸೋಮವಾರ ಮಂಗಳವಾರ ಬುಧವಾರ ಏನು ಸ್ಟೇಟ್ ಗವರ್ಮೆಂಟಿಂದ ಏನು ಲಾಕ್ಡೌನು ಇದೆ, ಲೈಕ್ ಎಸೆನ್ಷಿಯಲ್ ಕಮಾಡಿಟೀಸು ಬೆಳಿಗ್ಗೆ 6ಗಂಟೆಯಿಂದ 10ಗಂಟೆ ಇರುತ್ತೆ, ಅದು ಕಂಟಿನ್ಯೂ ಆಗುತ್ತೆ. ಸೊ ಗುರುವಾರದಿಂದ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಫುಲ್ಲಿ ಲಾಕ್ಡೌನ್ ಇರುತ್ತೆ. ಎಕ್ಸೆಪ್ಟ್ ನಾನು ಹೇಳಿದಂಗೆ ಎ ಪಿ ಎಂ ಸಿ ಕೂಡ ಓಪನ್ ಇರುತ್ತೆ. ಮತ್ತು ಕೆಲವು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಬಿಸ್ನೆಸ್ಸು ಅದು ಇಂಡಸ್ಟ್ರೀಸ್ಗಳಿಗೆ ವಿತ್ ಸಮ್ ರೆಸ್ಟ್ರಿಕ್ಷನ್ಸ್ ಓಪನ್ ಮಾಡಲಿಕ್ಕೆ ಗವರ್ಮೆಂಟಿಂದ ಏನು ಆಗುತ್ತೆ ಅದು ಕಂಟಿನ್ಯೂ ಆಗುತ್ತೆ. ಮತ್ತು ಅಗ್ರಿಕಲ್ಚರ್ ರಿಲೇಟೆಡ್ ಏನು ಅವ್ರದ್ದು ಫರ್ಟಿಲೈಸರ್ಸು ಮತ್ತು ಸೀಡ್ಸ್ ಓಪನ್ ಮಾಡೋದು ಏನಿದೆ ಅದನ್ನು ನಮ್ಮ ಎಲ್ಲ ಆ ದಿನಗಳಲ್ಲೂ ಕೂಡ ಏನು ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಕೂಡ 6ಗಂಟೆಯಿಂದ 10 ಗಂಟೆಗೆ ಓಪನ್ ಇರುತ್ತೆ. ನಮ್ಮ ಆರ್ ಎಸ್ ಕೆಗಳೇನಿರುತ್ತೆ ಅದು ಫುಲ್ ಡೇ ಓಪನ್ ಇರುತ್ತೆ, ನಮ್ಮ ಏನು ರೈತ ಸಂಪರ್ಕ ಕೇಂದ್ರ. ಸೊ ಈಗ ಬಿತ್ತನೆ ಎಲ್ಲ ಸ್ಟಾರ್ಟ್ ಆಗ್ತಿರೋದ್ರಿಂದ ಅದೊಂದು ನಾವು ಚೇಂಜಸ್ ಮಾಡಿದ್ದೀವಿ. ಅದರ್ವೈಸ್ ನಮ್ಮ ಕೋವಿಡ್ ರಿಲೇಟೆಡ್ ಅಂತ ಹೇಳಬೇಕಂದ್ರೆ ನಮ್ಮ ನಿಜವಾಗ್ಲೂ ನನ್ನ ಜನರಿಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಾವೇನು ಲಾಕ್ಡೌನ್ ಸ್ಟಾರ್ಟ್ ಆದಾಗ ನಮ್ಮ ಜಿಲ್ಲೆಯಲ್ಲಿ ಪಾಸಿಟಿವಿಟಿ ರೇಟು 30% ಇತ್ತು, ಕೆಲವು ದಿನ ಅಂತೂ 38% ಹೋಗಿದೆ. ಸೊ ಸ್ಟ್ರಿಕ್ಟ್ ಲಾಕ್ಡೌನು ನಾವೇನು 4 ದಿನ ಮಾಡಿದ್ವಿ, ಅದಕ್ಕೆ ಜನ ಕೂಡ ಸಾಕಷ್ಟು ಸಹಕಾರ ಕೊಟ್ಟರು. ಈಗ ನಿನ್ನೆ ನಮ್ಮದು ಪಾಸಿಟಿವಿಟಿ ರೇಟು ಬರೀ 6% ಇದೆ. ಸೊ ನಮ್ಮ ಉದ್ದೇಶ ಇರೋದು 1-2% ಆ ರೇಂಜಿಗೆ ಹೋಗಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ನಾವು ಈ ಒಂದು ವಾರ ಕೂಡ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ. ಅದಕ್ಕೆ ಮತ್ತು ನನ್ನ ಸಹಕಾರ ಜನರಿಂದ ಅಪೇಕ್ಷೆ ಮಾಡ್ತೇನೆ. ಎಸ್ಪೆಷಲಿ ನಮ್ಮ ರೂರಲ್ ಏರಿಯಾದಲ್ಲಿ ಹಳ್ಳಿಗಳ ಕಡೆ ಇನ್ನೂ ಸ್ವಲ್ಪ ಫುಲ್ಲು 100% ಸೀರಿಯಸ್ನೆಸ್ ಬಂದಿದೆ ಅಂತ ಅನ್ಸಲ್ಲ. ಎದುರಿದ್ದಾರೆ ಅಂದರೆ ಎದುರ ಅವಶ್ಯಕತೆ ಖಂಡಿತ ಇಲ್ಲ. ನಾವೇನು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ಅದನ್ನು ಫಾಲೋ ಮಾಡಿದರೆ ಸಾಕಾಗಿದೆ. ಅದನ್ನು ಮಾಡಿದರೆ ಖಂಡಿತ ನಾವು ಕೊರೋನಾ ಮುಕ್ತ ಜಿಲ್ಲೆಯಾಗಿ ಮಾಡಲಿಕ್ಕೆ ಖಂಡಿತ ಸಹಕಾರಿಯಾಗುತ್ತೆ. ಸೊ ಹಾಗಾಗಿ ಜನ ಏನು ನಾವು ಈ ಏನು ಕೆಲವು ರೆಸ್ಟ್ರಿಕ್ಷನ್ಸ್ ಹಾಕಿದ್ದೀವಿ ಅದನ್ನು ಫಾಲೋ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀವಿ.